ಅಂತ ಪದ್ಮನಾಭನ ವ್ರತ ಮೊದಲನೇ ವಿಡಿಯೋ. ಏನೇನೆಲ್ಲ ನೀವು ಸಾಮಗ್ರಿಗಳು ತಯಾರು ಮಾಡಬೇಕು ಮತ್ತು ಯಮುನಾ ಪೂಜೆ ಕೊಟ್ಟಿದ್ದೇವೆ. ಅನಂತ ಪದ್ಮನಾಭನ ಪೂಜೆಗೆ ಪ್ರಾರಂಭ, ಒಂದೇ ಸಂಕಲ್ಪ ಮಾಡಿದ್ದೇವೆ. ನೆಕ್ಸ್ಟ್ ಹಾಗೆ ಅನಂತ ಪದ್ಮನಾಭನ ಪೂಜೆ, ಮೊದಲು ಪ್ರಾಣ ಪ್ರತಿಷ್ಠೆ. ಅಸ್ಯ ಶ್ರೀ ಪ್ರಾಣ ಪ್ರತಿಷ್ಠಾ ಮಹಾಮಂತ್ರಸ್ಯ ಬ್ರಹ್ಮ ವಿಷ್ಣು ಮಗೇಶ್ವರ ಋಷಯ ಋಗ್ಯಜುಸಾಮ ಅಥರ್ವಾಣಿ ಛಂದಾಂಸಿ ಕ್ರಿಯಮಾಯಾ ವಪುಃ ಪ್ರಾಣೋಕ್ಯೋ ದೇವತಾ. ಆಂ ಬೀಜಂ ಹ್ರೀಂ ಶಕ್ತಿ ಹ್ರಂ ಕೀಲಕಂ ಅಸ್ಯಾಮೂರ್ತ ಪ್ರಾಣ ಪ್ರತಿಷ್ಠಾ ಪ್ರೇಮಿ ಯೋಗ ಕೈಟಂಡು ಹ್ರಾಂ ಅಂಗುಷ್ಟಾಭ್ಯಾನ್ ನಮಃ ಹ್ರೀಂ ದರ್ಜನೀಭ್ಯಾನ್ ನಮಃ ಹ್ರೂಮ ಅನಾಮಿಕಾಭ್ಯಾನ್ ನಮಃ ಹೈಂ ಕನಿಷ್ಠಿಕಾಭ್ಯಾನ್ ನಮಃ ಹೈಂ ಅನಾಮಿಕಾಭ್ಯಾನ್ ನಮಃ ಹ್ರೌಂ ಕನಿಷ್ಠಿಕಾಭ್ಯಾನ್ ನಮಃ ಹ್ರಹ ಕರತಲಕರಪೃಷ್ಠಾಭ್ಯಾನ್ ನಮಃ ಹ್ರಾಂ ಹೃದಗಾಯ ನಮಃ ಹ್ರೀಂ ಸರಸೇ ಸ್ವಾಹ ಹ್ರೂಂ ಸಿಕಾಯೈ ಭವಿಷ್ಯತ್ ಹ್ರೈಂ ಕವಚಾಯುಃ ಹ್ರೌಂ ನೇತ್ರತ್ರಿಕಾಯ ಭವಿಷ್ಯತ್ ಸಹಸ್ರಾಯ ಪಟ ಭೂರ್ಭುವಶ್ರೋ ಇತಿ ದಿಗ್ಬಂಧ ಅಂತ ಅಂಗನ್ಯಾಸ ಕರನ್ಯಾಸ ಮಾಡಿಕೊಳ್ಳಿ. ಕಲಸವನ್ನ ಕೈಯಲ್ಲಿ ಮುಟ್ಟಿಕೊಂಡು, ಏನು ಕಲಸ ಇಟ್ಟಿದ್ರೆ ಅದನ್ನ ತೆಂಗಿನಕಾಯಿ ಮೇಲೆ ನಿಮ್ ಕೈ ಇಟ್ಟುಕೊಂಡು ರಕ್ತಾಂಬೋಧಿ ತಪೋದೋಲ್ ಲಸತರುಣ ರುಡ ಖರಾಬ್ಜೈ ಪಾಶಂ ಗೋದಂಡಂ ಇಶೂತ್ ಬಬಮಣಿ ಗುಣ ಅಭ್ಯಂಗುಷಂ ಪಂಚಬಾಣಾನ್ ಬಿಭ್ರಾಣ ಕಪಾಲಂ ತ್ರಿನಯನ ವಿಲಸತ್ ಪೀನವಕ್ಷೋ ರುಹಾಟ್ಯ ದೇವಿ ಬಾಲಾರ್ಕವರ್ಣ ಭವತು ಸುಖಕರಿ ಪ್ರಾಣಶಕ್ತಿ ಪರಾನ್ನಹ. ಹೂಮಂತ್ರಾಕ್ಷತೆಯನ್ನ ಕೈಯಲ್ಲಿ ತಗೊಂಡ್ರು. ಓಂ ಆಂ ಹ್ರೀಂ ಕ್ರೌಂ ಯಂ ರಂ ಲಂ ವಂ ಸಂ 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 ಹಂ ಹಂಸಃ ಸೋಹಂ ಅಸ್ಯಾಂ ಮೂರ್ತೌ ಪ್ರಾಣಾಃ ತಿಷ್ಠಂತೋ ಅಸ್ಯಾಂ ಮೂರ್ತೌ ಜೀವ ಇಕಸ್ಥಿತಃ ಅಸ್ಯಾಂ ಮೂರ್ತೌ ಸರ್ವ ಇಂದ್ರಿಯಾಣಿ ಮನಃ ಶ್ರೋತ್ರ ತ್ವಕ್ ಸಕ್ಚುರ್ ಜಿಹ್ವಾ ಕ್ರಾಣ ವಾಕ್ ಪಾದ ಪಾಯುಃ ಉಪಸ್ಥ ಖ್ಯಾನಿ ಇಹೈವ ಆಗತ್ಯ ಶುಕಂ ಸಿರಂ ತಿಷ್ಠಂತು ಸ್ವಾಹ ಅಸೂನೀತೆ ಪುನಃ ಅಸ್ಮಾಸು ಚಚ್ಚುಹು ಪುನಃ ಪ್ರಾಣ ಮೇಹನೋ ದೇಹಿ ಭೋಗಂ ಜೋಖ್ ಪಶ್ಯೇಮ ಸೂರ್ಯಃ ಮುಚ್ಚರಂತ ಮನುಮತೆ ಮೃಳಯಾನ ಸ್ವಸ್ತಿ ಪುನರ್ನೋ ಅಶುಂ ಪೃಥಿವಿ ದಧಾತು ಪುನರ್ ದ್ಯೌ ದೇವಿ ಪುನರ್ ಅಂತರಿಕ್ಷಂ ಪುನರ್ನಃ ಸೋಮಃ ತನ್ವಂ ದಧಾತು ಪುನಃ ಪೂಷಾ ಪತ್ಯಾ ಯಾ ಸ್ವಸ್ತಿ. ಹೂಮಂತ್ರಸ್ತಿಯನ್ನ ಕಲಸಕ್ಕೆ ಹಾಕೋದು. ಓಂ ಭೂಹು ಅನಂತಂ ಆವಾಗಯಾಮಿ ಮತ್ತು ಹೂಮಂತ್ರಸ್ತಗೊಳ್ಳಿ ನಾಲ್ಕು ಸಲ. ಓಂ ಭುವಃ ಅನಂತಂ ಆವಾಗಯಾಮಿ ಓಂ ಶುಭಃ ಅನಂತಂ ಆವಾಗಯಾಮಿ ಓಂ ಭೂರ್ಭುವಃ ಅನಂತಂ ಆವಾಗಯಾಮಿ ಅಂತ ಹೇಳಿಬಿಟ್ಟು ನಿಮ್ಮ ಕೈಗಳನ್ನು ತೋರಿಸಿರಿ. ಹೀಗೆ ಆವಾಗಿತೋ ಭವಾ ತಿರುಗಿಸಿ, ಸ್ಥಾಪಿತೋ ಭವಾ ಹೀಗೆ, ಸನ್ನಿಧಿತೋ ಭವಾ ಅಪಕುಂಠಿತೋ ಭವಾ ಸುಪ್ರಸನ್ನೋ ಭವಾ ವರದೋ ಭವಾ ಶಾಂತೋ ಭವಾ ಪ್ರಸೀದ ಪ್ರಸೀದ ಪ್ರಸೀದ. ಹೂಮಂತ್ರಸ್ತ ಕೈ ತಗೊಳ್ಳಿ. ಕೃತ್ವಾ ದರ್ಭಮಯಂ ದೇವಂ ಪರಿದಾನ ಶಮನ್ವಿತಂ ಫಣ ಸಪ್ತಾನ್ ವಿಧಂ ದೇವಂ ಪಿಂಗಳಾಕ್ಷಂ ಚತುರ್ಭುಜಂ ದಕ್ಷಿಣ ಅಗ್ರೆ ಕರೆ ಪದ್ಮಂ ಶಂಕಂ ತಸ್ಯಾಪಿ ಅತಕ್ಕರೆ ಚಕ್ರಂ ಊರ್ಧ್ವಕರೆ ವಾಮೇ ಗದಾಂ ತಸ್ಯಾಪಿ ಅತೇಕರೆ ದದಾನಂ ಸರ್ವಲೋಕೇಶಂ ಸರ್ವ
ಆಭರಣ ಭೂಷಿತಂ ನವಾಮ್ರ ಫಲ್ಲವ ಪಾಶಂ ಪಿಂಗಳ ತ್ರಿಶುಲೋಚನಂ ಅವ್ಯಯಂ ಸರ್ವಲೋಕೇಶಂ ಪೀತಾಂಬರಂ ದರಂ ಹರಿಂ ಅಲಂಕೃತಂ ಸಮುದ್ರೇಣ ತತ್ಸ್ವರೂಪಂ ವಿಚಿಂತಯೇತ್ ಆಗಚ್ಛ ಅನಂತ ದೇವೇಶ ತೇಜೋರಾಶೆ ಜಗತ್ಪತೆ ಇಮಾಂ ಮಯಾ ಕೃತಾಂ ಪೂಜಾಂ ಗೃಹಾಣ ಸುರಸತ್ತಮ ಓಂ ಸಹಸ್ರಶೀರ್ಷಾ ಪುರುಷಃ ಸಹಸ್ರಾಚ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವೃತ್ವಾ ಅತ್ಯಧಿಷ್ಟದಶಾಂಗುಲಂ ಅನಂತಂ ಧ್ಯಾಯಾಮಿ ಅವಾಗಯಾಮಿ ಭೂಮಂತ್ರಸ್ಥಾಕಿ. ಈಗ ನೂತನ ದಾರ, ಹೊಸ ದಾರ ಇಟ್ಟಿರ್ಲ, ಅದಕ್ಕೆ ಪೂಜೆ ಮಾಡಿ. ನೂತನ ದೋರ ಸ್ಥಾಪನ. ಅನಂತಂ ನಾರಸಿಂಹಂಚ ವಿಷ್ಣುಂ ಕೃಷ್ಣಂ ಹರಿಂ ಶಿವಂ ಬ್ರಹ್ಮಾಣಂ ಭಾಸ್ಕರಂ ಶೇಷಂ ಸರ್ವವ್ಯಾಪೀನ ಈಶ್ವರಂ ವಿಶ್ವರೂಪಂ ಮಹಾಕಾಯಂ ಸೃಷ್ಟಿ ಸ್ಥಿತ್ಯಂತ ಕಾರಕಂ. ಆಧಾರದಲ್ಲಿ ಹಾಕಿ ಅನಂತಮಾವಾಗಯಾಮಿ ಅಂತ ಅದರಲ್ಲಿ ಹಾಕಿ. ತಸ್ಯಾಘ್ರತೋ ದೃಢಂ ಸೂತ್ರಂ ಕುಂಕುಮಾಕ್ತಂ ಶುದೋರಕಂ ಚತುರ್ದಶ ಗ್ರಂಥಯುಕ್ತಂ ಉಪಕಲ್ಪ ಪ್ರಪೂಜಯೇತ್. ಇವೋ ಹೂವೊಂದು ಮಂತ್ರಾಕ್ಷಿತ ಹೂವನ್ನ ಧಾರಕ ಪೂಜೆ ಮಾಡಿ. ಪ್ರಥಮ ಗ್ರಂಥವು ಅನಂತಂ ಮಾವಾಗಯಾಮಿ, ದ್ವಿತೀಯ ಗ್ರಂಥವು ನಾರಸಿಂಹಂ ಮಾವಾಗಯಾಮಿ, ತೃತೀಯ ಗ್ರಂಥವು ವಿಷ್ಣುಂ ಮಾವಾಗಯಾಮಿ, ಚತುರ್ಥ ಗ್ರಂಥವು ಕೃಷ್ಣಂ ಮಾವಾಗಯಾಮಿ, ಪಂಚಮ ಗ್ರಂಥವು ಹರಿಂ ಮಾವಾಗಯಾಮಿ, ಷಷ್ಠ ಗ್ರಂಥವು ಶಿವಂ ಮಾವಾಗಯಾಮಿ, ಸಪ್ತಮ ಗ್ರಂಥವು ಬ್ರಹ್ಮಾಂಡ ಮಾವಾಗಯಾಮಿ, ಅಷ್ಟಮ ಗ್ರಂಥವು ಭಾಸ್ಕರಂ ಮಾವಾಗಯಾಮಿ, ನವಮ ಗ್ರಂಥವು ಶೇಷಂ ಮಾವಾಗಯಾಮಿ, ದಶಮ ಗ್ರಂಥವು ಸರ್ವವ್ಯಾಪೀನ ಮಾವಾಗಯಾಮಿ, ಏಕಾದಶ ಗ್ರಂಥವು ಈಶ್ವರ ಮಾವಾಗಯಾಮಿ, ದ್ವಾದಶ ಗ್ರಂಥವು ವಿಶ್ವರೂಪ ಮಾವಾಗಯಾಮಿ, ತ್ರಯೋದಶ ಗ್ರಂಥವು ಮಹಾಕಾಯ ಮಾವಾಗಯಾಮಿ, ಚತುರ್ದಶ ಗ್ರಂಥವು ಸೃಷ್ಟಿ ಸ್ಥಿತಿ ಅಂತಕಾರಕಂ ಆವಾಗಯಾಮಿ ಅಂತ ಅಧಾರಕ ಆವಾಗನ ಮಾಡಿ. ಈಗ ದಾರ ಮತ್ತು ಕಲಸ ಎರಡಕ್ಕೂ ಪೂಜೆ. ಮತ್ತು ಮಂತ್ರಾಕ್ಷತೆ ಕೈಲಿ ತಗೊಳ್ರಿ. ಅನಂತಾಯ ನಮಸ್ತುಭ್ಯಂ ಸಹಸ್ರ ಶಿರಸೇ ನಮಃ, ರತ್ನ ಸಿಂಹಾಸನಂ ಚಾರು ಪ್ರೀತ್ಯರ್ಥಂ ಪ್ರತಿಗೀಕ್ಷತ ಪುರುಷಗೇ ವೇದಂ ಸರ್ವಂ ಯದ್ಭೂತಂ ಯಶ್ಚ ಭವ್ಯಂ ಉದಾಮೃತತ್ವಸ್ಯೇಷಾನೋಯದನ್ನೇನಾತಿರೋಹತಿ. ಮಂತ್ರಸ್ತೇನ ಹಾಕ್ರಿ. ಆಸನಂ ಸಮರ್ಪಯಾಮಿ, ಆಸನಂ ಸಮರ್ಪಯಾಮಿ ಅಂತ ಮಂತ್ರಸ್ತೇನ ಹಾಕ್ರಿ. ಈಗ ದೇವರಿಗೆ ಅಂತ ಒಂದು ಕಲಸದೆಲ್ಲ ತೀರ್ಥ ಕೊಡ್ಲಿಕ್ಕೆ, ಅದರಿಂದ ಉದ್ಧರಣೆಯಲ್ಲಿ ನೀರು ತಗೊಳ್ರಿ. ಕುರುಶ್ವಮೇ ದಯಾಂ ದೇವ ಸಂಸಾರಾರ್ಧಿ ಪಯಾಪಹ ಪಾದ್ಯಂ ಗೃಹಾಣ ದೇವೇಶ ನಮಸ್ತೆ ವಿಶ್ವಪಾವನ ಎತಾವಾನಶ್ರಮಿಮಾ ಅದೋಧ್ಯಾಯ ಆಂಶಪೂರುಷಃ ಪಾದವೋಶ ವಿಶ್ವಾ ಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ. ಶಾಲಿಗ್ರಾಮಕ ಕಲಸಕ ಮೂರುಗು ಪಾದ್ಯಂ 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 ಸಮರ್ಪಯಾಮಿ ಅಂತ ಮೂರು ಸಾರಿ ನೀರ್ಬಿಡ್ರಿ. ಶಂಕದಿಂದ ಬಿಡಬಹುದು ಅಥವಾ ಉದ್ಧರಣೆಯಿಂದ. ಮತ್ತೆ ನೀರನ್ನ ಶಂಕದಲ್ಲಿ ಹಾಕ್ಬಿಡ್ರಿ. ಅನಂತಾನಂತ ದೇವೇಶ ಅನಂತ ಫಲದಾಯಕ ಅನಂತಾನಂತ ರೂಪೋಷಿ ಗೃಹಾಣ್ಯಂ ಜನಾರ್ದನ ತ್ರಿಪಾದೂತ್ವಬ್ಧೈಪುರುಷ ಪಾದೋ ಏಹಾವತ್ಪುನಃ ತಥೋ ಭೀಷ್ಮಂ ವ್ಯಾಕ್ರಾಮದ ಶಾಸನಾನಸನೆ ಅಭಿ. ಮೂರು ಸಲ ಬಿಡ್ರಿ. ಅರ್ಘ್ಯಮರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಮತ್ತು ನಿಂತುಕೊಳ್ಳಿ. ಗಂಗೋದಕಂ ಶಮಾನೀತಂ ಸುವರ್ಣ ಕಲಸೇ ಸ್ಥಿತಂ ಆಚಮ್ಯತಾಂ ಹೃಷೀಕೇಶ ಪ್ರಸೀದ ಪುರುಷೋತ್ತಮ ತಸ್ಮಾತ್ ವಿರಾಳ ಜಾಯತ ವಿರಾಜೋ ಅಧಿಪುರುಷಃ ಸ ಜಾತೋ ಅಧ್ಯರಕ್ಷತ ಪಶ್ಚಾತ್ ಭೂಮಿಪತೋ ಪುರಃ. ಮೂರು ಸಲ ನೀರು. ಆಚಮನೀಯಂ ಆಚಮನೀಯಂ ಸಮರ್ಪಯಾಮಿ. ಈಗ ಮೊಸರು ಜೇನು ತುಪ್ಪ ಇದು ಮಧುವರ್ಗ, ಅದನ್ನ ಉದ್ಧರಣೆಯಲ್ಲಿ ತೆಗೆದು ಸಾಲಿಗ್ರಾಮಕ್ಕೆ ಅಭಿಷೇಕವಾಗಿ ಮಾಡಿ. ದಾಮೋದರ ನಮಸ್ತುಭ್ಯಂ
ದದಿಕ್ಷೌತ್ರ ಶಮನ್ವಿತಂ ಮಧುಭರ್ಗಂ ಘಾಣತ್ವಂ ಮಯಾ ದತ್ತಂ ಸುರೇಶ್ವರ ಅಂತ ಒಂದು ಜೊಟ್ಟು ಸಾಲಿಗ್ರಾಮಕ್ಕೆ ಮಧುಭರ್ಗಂ ಸಮರ್ಪಯಾಮಿ. ನೆಕ್ಸ್ಟ್ ಹಾಲು ಮೊಸರು ಜೇನು ತುಪ್ಪ ಸಕ್ಕರೆ ಐದು ಸೇರಿದ್ದು ಪಂಚಾಮೃತ, ಅದನ್ನೆಲ್ಲ ಮಿಕ್ಸ್ ಮಾಡಿಟ್ಟು ಹಾಗೆ ಸಾಲಿಗ್ರಾಮಕ್ಕೆ ಅಭಿಷೇಕವಾಗಿ ಮಾಡಿ. ದದಿಕ್ಷೀರ ಕೃತೋಪೇತಂ ಶರ್ಕರ ಮಧು ಸಂಯುತಂ ಪಂಚಾಮೃತಂಚ ದೇವೇಶ ಶ್ರೀಕುರುಷ್ವ ದಯಾನಿದೇ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂತ ಅಭಿಷೇಕ ಮಾಡಿ ಇಲ್ಲಿ ವಿಡಿಯೋನ ನಿಲ್ಲಿಸಿಬಿಟ್ಟು ನೀವು ಅದನ್ನೆಲ್ಲ ನೀರಾಕಿ ಚೆನ್ನ ಅಭಿಷೇಕ ಮಾಡಿದ್ದನ್ನೆಲ್ಲ ಕ್ಲೀನ್ ಮಾಡಿಕೊಳ್ಳಿ. ಇದಾದ ಮೇಲೆ ಗಂಧೋದಕ ಶುದ್ಧೋದಕ ನಿಮ್ಮ ದೇವರ ಪೂಜೆಗೆಲ್ಲ ಮಾಡಿ ಇಟ್ಟಿರ್ತಿರಲ್ಲ, ಗಂಧೋದಕ ಶುದ್ಧೋದಕ ಅಭಿಷೇಕ. ಮೊದಲು ಶುದ್ಧೋದಕ, ಗಂಧೋದಕ ಅಂದ್ರೆ ಏಲಕ್ಕಿ ಪಚ್ಚಕರ್ಪೂರ ಎಲ್ಲ ಹಾಕಿದದ್ದು ಗಂಧೋದಕ. ಬುರೀ ಶುದ್ಧೋದಕ ಅಂದ್ರೆ ಬುರೀ ನೀರು ಇರೋದು ಶುದ್ಧೋದಕ. ಒಂದು ಪಂಚಪಾತ್ರ ಅದು, ಒಂದು ಪಂಚಪಾತ್ರ ಇದು, ಒಂದು ದೇವರಿಗೆ ಆಚಮನ ಕೊಡ್ಲಿಕ್ಕೆ ಇಟ್ಟಂಡಿದ್ದೇವೆ. ಈಗ ಶುದ್ಧೋದಕವನ್ನ ಶಂಖದಲ್ಲಿ ಹಾಕಿ ಗಂಟ ಬಾಡಿಸ್ತಾ ಅಭಿಷೇಕ ಮಾಡಿ. ಕರ್ಪೂರ ಏಲ ಕುಂಕುಮಾದಿ ಸುಕಂತಿ ದ್ರವ್ಯ ಸಂಯುತಂ ಗಂಗೋದಕಂ ಮಯಾ ದತ್ತಂ ಸ್ನಾನಾರ್ಥಂ ಪ್ರತಿಗಕ್ಷತಾಂತ ಅಭಿಷೇಕ ಮಾಡಿ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಚ ಸಹಸ್ರಪಾತ್ ಶಭೂಮಿಂ ವಿಶ್ವತೋ ವೃತ್ವ ಅದ್ಯದಿಷ್ಟದಶಾಂಗುಲಂ. ಗಂಧೋದಕವನ್ನ ಶಂಖಕ್ಕ ತಾಕ್ಸಿ ಅಭಿಷೇಕ ಮಾಡಿ. ಯತ್ಪುರುಷೇಣ ಹವಿಡಾ ದೇವಾ ಯಜ್ಞಮತಂ ಮತ ವಸಂತೋ ಅಶಾಸಿಥಾಜ್ಯಂ ಗ್ರೀಷ್ಮ ಯತ್ಮ ಸರದ್ದಭಿಹಿ ಸ್ನಾನಂ ಸಮರ್ಪಯಾಮಿ ಅಂತ ಅಭಿಷೇಕವೆಲ್ಲ ಮಾಡಿ ಆ ತೀರ್ಥವನ್ನೆಲ್ಲ ತೆಗೆದಿಟ್ಟುಬಿಡ್ರಿ. ಇಟ್ಟುಬಿಟ್ಟು ಸಾಲಿಗ್ರಾಮಗಳನ್ನು ಚೆನ್ನಾಗಿ ಒತ್ತಿ ತೆಗೆದು ತಟ್ಟೆಯಲ್ಲಿ ಇಟ್ಟುಕೊಳ್ಳಿ. ಅದನ್ನೆಲ್ಲ ಇಟ್ಟು ರೆಡಿ ಮಾಡಿಕೊಂಡು ಅದರವರೆಗೂ ನೀವು ವಿಡಿಯೋ ಸ್ಟಾಪ್ ಮಾಡ್ಕೋಬಹುದು ಮಾಡಿಕೊಂಡುಬಿಟ್ಟು. ನೆಕ್ಸ್ಟು ಗಜವಸ್ತ್ರ, ಗಜವಸ್ತ್ರ ಕಲಸಕ್ಕೆ ಶಾಲಿಗ್ರಾಮಕ್ಕೆ ಆಮೇಲೆ ದಾರಕ್ಕೆ ಮೂರಕ್ಕೂ ಹಾಕಿ. ನಮಸ್ತೆ ಜ್ಞಾನರೂಪಾಯ ಜ್ಞಾನ ಗಮ್ಯಾಯ ತೇ ನಮಃ ಪೀತಾಂಬರ ಯುಗಂ ದಿವ್ಯಂ ಗೃಹಾಣ ಜ್ಞಾನಿವಲ್ಲಭ ಓಂ. ತೈ ಯಜ್ಞಂ ಮರುಗಿರೆ ಪ್ರೋಕ್ಷನ್ ಪುರುಷಂ ಜಾತಮತ್ಕೃತಃ ತೇನ ದೇವಾ ಅಗಜಂತ ಸಾಧ್ಯಾರ್ಷಯಶ್ಚಗೇ. ಗಜವಸ್ತ್ರ ಹಾಕ್ರಿ. ವಸ್ತ್ರಯುಗ್ಮಂ ಸಮರ್ಪಯಾಮಿ, ಅದೇ ಒಂದು ತುಂಡು ವಸ್ತ್ರ ತೊಂದ್ರೆ ಅದನ್ನು ಹಾಕಿಡ್ರಿ. ವಸ್ತ್ರಯುಗ್ಮಂ ಸಮರ್ಪಯಾಮಿ. ನೆಕ್ಸ್ಟ್ ಜನಿವಾರ, ಜನಿವಾರವನ್ನ ಕಲಸಕ್ಕೆ ಹಾಕಿ ಇಟ್ಟಿದ್ರೂ ಸರಿ, ಇಲ್ಲವ ಈಗ ಮಂತ್ರ ಹೇಳ್ತಾ ಹಾಕಿ. ಯಜ್ಞೋಪವೀತಂ ಪರಮಂ ಶವರ್ಣಂ ಶುಭನೋಗರಂ ಗ್ರಹಾಣ ಅನಂತ ದೇವೇಶ ಲೋಕಾನುಗ್ರಹ ವಿಗ್ರಹ ತಸ್ಮಾತ್ ಯಜ್ಞಾ ಸರ್ಪಹುತಃ ಸಂಭೃತಂ ಪ್ರಸದಾಜ್ಯಂ ಪಶೂಂಸ್ಥಾಂ ಚಕ್ರೆ ವಾಯವ್ಯಾನ್ ಆರಣ್ಯಾನ್ ಗ್ರಾಮ್ಯಾಶ್ಚಯೇ ಯಜ್ಞೋಪವೀತಂ ಸಮರ್ಪಯಾಮಿ ಅಂತ ಜನಿವಾರ ಹಾಕ್ಸಿ ಒಂದು ಉದ್ದರಣ ನೀರು ಪೇಲಾಗ್ಬಿಡ್ರಿ. ತದನಂತರ ಆಚಮನೀಯಂ ಸಮರ್ಪಯಾಮಿ ಮಂತ್ರ ಹಚ್ಚುತ್ತಾ ಕೈಲಿ ತಗೊಳ್ಳಿ. ಹಾರ ಕಂಕಣ ಖೇಜೂರ ಮುದ್ರಿಕಾ ಕುಂಡಲಾನಿ ಚ ಗೃಹಾಣ ಅನ್ಯಾನಿ ದಿವ್ಯಾನಿ ಭೂಷಣಾನಿ ರಮಾಪತೆ ಆವರಣಾರ್ಥೆ ಅಕ್ಷತಾನ್ ಸಮರ್ಪಯಾಮಿ. ಗಂಧ ಅರದಿಟ್ಟಿದ್ರು ಸರಿ, ಅಥವಾ ನೀವು ಏನು ಪೂಜಾ ಸ್ಟೋರಲ್ಲಿ ತಂದಿದ್ರು ಅದನ್ನು ಹೂವಿನಿಂದ ಮುಟ್ಟಿ ಶಾಲಿಗ್ರಾಮಕ್ಕೆಲ್ಲ ತಾಕ್ಸಿ ಕಲಸಕ್ಕೂ ಹಾಕಿ. ಚಂದನ ಗರು ಕಸ್ತೂರಿ ಕನಸಾರ ಶಮನ್ವಿತಂ ಗಂಧಂ ಗೃಹಾಣ ಗೋವಿಂದ ಸರ್ವಗಂಧ ಮನೋಹರ ಓಂ. ತಸ್ಮಾತ್ ಯಜ್ಞಾ ಸರ್ಬಹುಧಃ ರಜಶ್ಯಾಮಾನಿ ಜಗ್ಗಿರೆ ಚಂದಾಂಸಿ ಜಗ್ಗಿರೆ ತಸ್ಮಾತ್ ಯಜಸ್ತಸ್ಮಾತ್ ಜಾಯತ ಗಂಧಾನ್ ಸಮರ್ಪಯಾಮಿ. ಅಕ್ಷತೆ ಅರಿತೇವಲ್ಲ ಅಕ್ಷತೆ, ಅದನ್ನ ತುಳಸಿಯಿಂದ ಮುಟ್ಟಿ ಸಾಲಿಗ್ರಾಮಕ್ಕೆ ತಾಕ್ಸಿ ಕಲಸಕ್ಕಾಗ್ರಿ. ಅಕ್ಷತಾನ್ ಧವಳಾನ್ ಶುದ್ಧಾನ್ ದೃಷ್ಟಿ ಪ್ರಿಯಕರಾನ್ ಶುಭಾನ್ ರಕ್ತಾಕ್ಷತಾಂಶ ದಾಸ್ಯಾಮಿ ಗೃಹಾಣ ಮಧುಸೂದನ ಅಕ್ಷತಾನ್ ಸಮರ್ಪಯಾಮಿ. ಆಮೇಲೆ ಅರ್ಶನ ಕುಂಕುಮ ಪೂಜೆ ಮಾಡ್ರಿ. ಹರಿದ್ರಾಚೂರ್ಣ ಕುಂಕುಮಾನ್ ಸಮರ್ಪಯಾಮಿ. ಮಂತ್ರ ಅಕ್ಷತೆ
ಮಂತ್ರಾಕ್ಷರ ಅಕ್ಷತಾನ್ ಸಮರ್ಪಯಾಮಿ. ಈಗ ಹೂವು ಹಾರಗಳೆಲ್ಲ ಹಾಕಿಟ್ಟಿದ್ರಿ, ಸ್ವಲ್ಪ ಬಿಡಿ ಹೂವನ್ನ ಕೈಯಲ್ಲಿ ತಗೊಳ್ಳು. ಮಾಲತಿ ಮಲ್ಲಿಕಾ ಪುಷ್ಪೈಹಿ ಖೇತಕಿ ಶಂಪಕಾದಿಭಿ ಕೋಮಲೈ ತುಳಸಿ ಬಿಲ್ವೈಹಿ ಅರ್ಚಯಾಮಿ ನಮಃ ಪತೆ. ಓಂ ತಸ್ಮಾದಶ್ವಾಜಾಗಿಂತೇಕೇಜೋ ವಿಯಾದತಃ ಗಾವೋ ಗಜಗ್ರೇ ತಸ್ಮಾಜ್ಜಾತ ಅಜಾವಯ ಪುಷ್ಪಾಣಿ ಸಮರ್ಪಯಾಮಿ. ಈಗ ಅಂಗಪೂಜೆ, ಒಂದು ಹೂವಾಗಿ ಅರ್ಚನೆ ಮಾಡಿ. ಶ್ರೀಮದಂತ ಪದ್ಮನಾಭಾಯ ನಮಃ ಪಾದೌ ಪೂಜಯಾಮಿ, ಸಂಕರ್ಷ್ಣಾಯ ನಮಃ ಗುಲ್ಬೋ ಪೂಜಯಾಮಿ, ಕಾಲಾತ್ಮನೇ ನಮಃ ಜಾನುನಿ ಪೂಜಯಾಮಿ, ತ್ರಿವಿಕ್ರಮಾಯ ನಮಃ ಗುರು ಪೂಜಯಾಮಿ, ವಿಷ್ಣವೇ ನಮಃ ಗುಕ್ಯಂ ಪೂಜಯಾಮಿ, ವಿಶ್ವರೂಪಾಯ ನಮಃ ಕಟಿಂ ಪೂಜಯಾಮಿ, ಪದ್ಮನಾಭಾಯ ನಮಃ ನಾಭಿಂ ಪೂಜಯಾಮಿ, ಪರಮಾತ್ಮನೇ ನಮಃ ಹೃದಯಂ ಪೂಜಯಾಮಿ, ದಾಮೋದರಾಯ ನಮಃ ಉದರಂ ಪೂಜಯಾಮಿ, ಶ್ರೀವತ್ಸ ಲಾಂಛನಾಯ ನಮಃ ವಚ್ಚಸ್ಥಲಂ ಪೂಜಯಾಮಿ, ಸರ್ವಾಸ್ತ್ರಧಾರಿಣೇ ನಮಃ ಬಾಹುಂ ಪೂಜಯಾಮಿ, ಶ್ರೀಕಂಠಾಯ ನಮಃ ಕಂಠಂ ಪೂಜಯಾಮಿ, ವಾಚಸ್ಪತಯೇ ನಮಃ ಮುಖಂ ಪೂಜಯಾಮಿ, ಗೋವಿಂದಾಯ ನಮಃ ನಾಸಿಕಾಂ ಪೂಜಯಾಮಿ, ಕಪಿಲಾಯ ನಮಃ ಚಕ್ಷುಷಿ ಪೂಜಯಾಮಿ, ರತ್ನ ಕುಂಡಲ ಧರಾಯ ನಮಃ ಕರ್ಣೌ ಪೂಜಯಾಮಿ, ಕೇಶವಾಯ ನಮಃ ಲಲಾಟಂ ಪೂಜಯಾಮಿ, ಋಷಿಕೇಶಾಯ ನಮಃ ಕೇಶಾನ್ ಪೂಜಯಾಮಿ, ಸಹಸ್ರಶಿರಸೇ ನಮಃ ಶಿರಃ ಪೂಜಯಾಮಿ, ಸರ್ವಾತ್ಮನೇ ನಮಃ ಸರ್ವಾಂಗಾನಿ ಪೂಜಯಾಮಿ. ಈಗ ಅರ್ಚನೆ. ಓಂ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಶಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಕ್ಷುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಗೇ ನಮಃ, ಶ್ರೀಕೃಷ್ಣಾಯ ನಮಃ, ಓಂ ಮತ್ಸ್ಯಾಯ ನಮಃ, ಓಂ ಕೂರ್ಮಾಯ ನಮಃ, ಓಂ ವರಾಹಾಯ ನಮಃ, ಓಂ ನಾರಸಿಂಹಾಯ ನಮಃ, ಓಂ ವಾಮನಾಯ ನಮಃ, ಓಂ ಭಾರ್ಗವಾಯ ನಮಃ, ಓಂ ರಾಮಾಯ ನಮಃ, ಓಂ ಕೃಷ್ಣಾಯ ನಮಃ, ಓಂ ಬೌದ್ಧಾಯ ನಮಃ, ಓಂ ಕಲ್ಕಿನೇ ನಮಃ, ಓಂ ಮತ್ಸಾದಿ ಅನಂತಾವತಾರ ರೂಪಾತ್ಮಕ ಶ್ರೀ ಅನಂತ ಪದ್ಮನಾಭಾಯ ನಮಃ. ಇಲ್ಲಿ ನೀವು ವಿಷ್ಣು ಸಹಸ್ರನಾಮ, ಅಷ್ಟೋತ್ತರಗಳು ಏನೆಲ್ಲ ನಿಮಗೆ ಮಾಡಲಿಕ್ಕೆ ತೋರುತ್ತೆ ಅದೆಲ್ಲ ಮಾಡಿ ಮುಗಿಸಿ ಆ ದಾರಗಳೇನಿದೆ ದಾರ ಅದಕ್ಕೆ ಪೂಜೆ ಮಾಡಿ. ಓಂ ಅನಂತಾಯ ನಮಃ ಪ್ರಥಮ ಗ್ರಂಥಿಂ ಪೂಜಯಾಮಿ, ಓಂ ನಾರಸಿಂಹಾಯ ನಮಃ ದ್ವಿತೀಯ ಗ್ರಂಥಿಂ ಪೂಜಯಾಮಿ, ಓಂ ವಿಷ್ಣವೇ ನಮಃ ತೃತೀಯ ಗ್ರಂಥಿಂ ಪೂಜಯಾಮಿ, ಓಂ ಕೃಷ್ಣಾಯ ನಮಃ ಚತುರ್ಥ ಗ್ರಂಥಿಂ ಪೂಜಯಾಮಿ, ಓಂ ಹರಗೇ ನಮಃ ಪಂಚಮ ಗ್ರಂಥಿಂ ಪೂಜಯಾಮಿ, ಓಂ ಶಿವಾಯ ನಮಃ ಷಷ್ಠ ಗ್ರಂಥಿಂ ಪೂಜಯಾಮಿ, ಓಂ ಬ್ರಹ್ಮಣೇ ನಮಃ ಸಪ್ತಮ ಗ್ರಂಥಿಂ ಪೂಜಯಾಮಿ, ಓಂ ಭಾಸ್ಕರಾಯ ನಮಃ ಅಷ್ಟಮ ಗ್ರಂಥಿಂ ಪೂಜಯಾಮಿ, ಓಂ ಶೇಷಾಯ ನಮಃ ನವಮ ಗ್ರಂಥಿಂ ಪೂಜಯಾಮಿ, ಓಂ ಸರ್ವವ್ಯಾಪಿನೇ ನಮಃ ದಶಮ ಗ್ರಂಥಿಂ ಪೂಜಯಾಮಿ, ಓಂ ಈಶ್ವರಾಯ ನಮಃ ಏಕಾದಶ ಗ್ರಂಥಿಂ ಪೂಜಯಾಮಿ, ಓಂ ವಿಶ್ವರೂಪಾಯ ನಮಃ ದ್ವಾದಶ ಗ್ರಂಥಿಂ ಪೂಜಯಾಮಿ, ಓಂ ಮಹಾಕಾಯಾಯ ನಮಃ ತ್ರಯೋದಶ ಗ್ರಂಥಿಂ ಪೂಜಯಾಮಿ, ಓಂ ಸೃಷ್ಟಿ ಸ್ಥಿತಿ ಅಂತಕಾರಕಾಯ ನಮಃ ಚತುರ್ದಶ ಗ್ರಂಥಿಂ ಪೂಜಯಾಮಿ ಅಂತ ಗ್ರಂಥಿಗೆ ಪೂಜೆ ಮಾಡಿಬಿಟ್ಟು ಧೂಪ ಊದುಕಡ್ಡಿ ದಶಾಂಗ ಅಥವಾ ಧೂಪ ಅಂಗಾರಕ್ಕೆ ಕೆಂಡದಿಂದ ಧೂಪ ಹಾಕಿ ಅದು ಎದು ಮಾಡಿದ್ರು ಸರಿ ಅದನ್ನು ಮಾಡಿ ದಶಾಂಗಂಟೆ ಬಾಡಿಸ್ತಾ ಧೂಪ ದೃಶ್ಯ. ದಶಾಂಗಂ ಗುಕ್ಕುಲೋ ವೇದಂ ಸುಗದಂಚಂ ಮನೋಗರಂ ಆಗ್ರೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಗಿಖ್ಯತಾಂ ಯತ್ಪುರುಷಂ ವ್ಯದುಃಖದಿತಾವ್ಯಾಕಲ್ಪಯನ್ ಗೋಂ ಕಮಶಕೋ ಬಾಹೋ ಕಾಪೂರು ಪಾದಾ ಆಭುಕ್ಷೇತೆ ಅನಂತಾಯ ಧೂಪಂ ದರ್ಶಯಾಮಿ ಅಂತ ಧೂಪವನ್ನು ಮಾಡಿ ಅದನ್ನು ನೀರಲ್ಲಿ ಹಾಕಿಬಿಡ್ರಿ. ಕೆಂಡವಾಗಿದ್ದರೆ ಇಲ್ಲ ಊದುಕಟ್ಟಿಯಾಗಿದ್ದರೆ ಅದನ್ನು ಸ್ಟ್ಯಾಂಡಲ್ಲಿ ಇಡ್ರಿ. ತ್ರಿವತ್ತಿ ತುಪ್ಪದಲ್ಲಿ ನೆನೆಸಿದ ಮೂರು ಬತ್ತಿಗಳು ಮಂಗಳಾರತಿ ತಟ್ಟೆಯಲ್ಲಿಟ್ಟು ಅದನ್ನು ಬೆಳಗಿ ದೀಪ ತೋರಿಸಿ. ಸಾಧ್ಯಂ ತ್ರಿವರ್ತಿ ಸಂಯುಕ್ತಂ ವನ್ನಿನ ಯೋಜಿತಂ ಮಯ ದೀಪಂ ಗೃಹಾಣ ದೇವೇಶ ತ್ರೈಲೋಕ್ಯ ನಿರಾಭ ಓಂ ಬ್ರಾಹ್ಮಣೋ ಅಸ್ಯ ಮುಖಾಮಾಶೀತ್ ಬಾಹುರಾಜನ್ಯಕೃತಃ
ಉರು ತತಸ್ಯ ಯದ್ವೈಷ್ಯ ಪರ್ಭ್ಯಾಂ ಶೂದ್ರೋ ಅಜಾಯತ ದೀಪಂ ದರಿಶಯಾಮಿ ಅಂತ ದೀಪ ತೋರಿಸಿ ಅದನ್ನ ಪೇಲಾಲಿ ಹಾಕ್ಬಿಟ್ರೆ, ನೀರಲ್ಲಿ ಹಾಕ್ಬಿಟ್ರು, ಹಾಕ್ಬಿಟ್ಟು ಆ ನೈವೇದ್ಯಗಳು ಏನಿದೆ ನಾನು ಹೇಳಿದಾಗ, ಮೊದಲೇ ಹೇಳಿದಾಗ ಸಿಹಿ ದೋಸೆ ದೋಸೆ ಅನ್ನ ಗೋಧಿ ಪಾಯಸ ಅದನ್ನೆಲ್ಲ ತೆಗೆದು ದೇವರ ಬಲದ ಕಡೆಗೆ ಒಂದು ಮಂಡಲ ಮಾಡಿ ನೀರಾಕಿ ಸ್ಕ್ವಯರ್ ಆಗಿ ಮಂಡಲ ಮಾಡಿ ಅದರ ಮಧ್ಯದಲ್ಲಿ ಶ್ರೀಂ ಅಂತ ಬರ್ರಿ, ಶ್ರೀಂ ಅಂತ ಬರೆದು ಎರಡು ಭಾಗದಲ್ಲಿ ಓಂ ಓಂ ಅಂತ ಬರೆದು ಅದನಲ್ಲಿ ಆ ನೈವೇದ್ಯ ಪದಾರ್ಥಗಳನ್ನಿಟ್ಟು ಅಭಿಗಾರ ತುಪ್ಪದಿಂದ ಅಭಿಗಾರ ಮಾಡಿ ತುಳಸಿ ದಳಗಳನ್ನು ಹಾಕಿ ಈ ದ್ವಾದಶ ಸ್ತೋತ್ರದ ಎರಡು ಸ್ತೋತ್ರಗಳನ್ನು ಹೇಳಿ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪದಿ ಆಕ್ರ್ಯಾದಿ ವರದೇಶ ವರಪ್ರದಂ ಸಂತತಂ ಚಿಂತಗೇತ್ ನಂತಂ ಅಂತಕಾಲೇ ವಿಶೇಷತಃ ನೈವೋದಾಪು ವಿನಾದೋಂತಂ ಯದ್ಗುಣಾನಾಂ ಅಜಾತಯಃ ಅಂತ ಪ್ರಾರ್ಥನೆಯನ್ನು ಮಾಡಿ ಶಂಕದಲ್ಲಿ ನೀರಾಕಿ ಶಂಕವನ್ನು ಮುಚ್ಚಿ ಓಂ ನಮೋ ನಾರಾಯಣಾಯ ಓಂ ಎಂಟು ಸಲ ಜಪ ಮಾಡಿ ಶಂಕ ನಡೆದ ಕೈಯಿಂದ ನೀರು ಸ್ವಲ್ಪ ಹಾಕಿ ನೈವೇದ್ಯಕ್ಕೆ ಪ್ರೋಕ್ಷಣ ಮಾಡಿ ಭೂರ್ಭುವ ಶುಭ ಪರಿಶೇಷಣ ಮಾಡಿ ಸತ್ಯಂ ತ್ವತ್ತೇನ ಪರಿಶಿಂಚಾಮಿ ಶಂಕದಿಂದ ಪೇಲಾಲಿ ಒಂದು ಸಲ ನೀರು ಬಿಡ್ರಿ ಅಮೃತೋಪಸ್ತ್ರ ನಮಸಿ ಸ್ವಾಹ ಆರು ಸಲ ತಿರುಗು ನೀರು ಬಿಡ್ರಿ ಪ್ರಾಣಾಗಿಶ್ವಾಹ ಅಬಾನಾಗಿಶ್ವಾಹ ವ್ಯಾನಾಗಿಶ್ವಾಹ ಉದಾನಾಗಿಶ್ವಾಹ ಸಮಾನಾಗಿಶ್ವಾಹ ಬ್ರಹ್ಮಣೇಶ್ವಾಹ ಶಂಕವನ್ನ ಕಳಗಿಟ್ಟುಟ್ಟು ತುಳಸೀದಲವನ್ನ ಕೈಲಿಟ್ಟುಕೊಳ್ಳಿ ನಾನಾ ಭಕ್ಷೈಶ್ಚ ಭೋಜ್ಯೈಶ್ಚ ರಸೈಹಿ ಷಡ್ಭಿಃ ಸಮನ್ವಿತಂ ಲೇಖ್ಯಪೇಯಾದಿ ಯುಕ್ತಂಚ ನೈವೇದ್ಯಂ ಉಪಪೂಜ್ಯತಾಂ ಲವಣಾಪೂಪಂ ಸರ್ಕ್ರಾಪೂಪಂ ಪಾಯಸಾನ್ನಂ ಶುದ್ಧಾನ್ನಂ ಮಹಾನೈವೇದ್ಯಮ ತುಳಸಿ ನಗಸುತ್ತಿ ಮಹಾನೈವೇದ್ಯಂ ನೈವೇದ್ಯಗಾಮಿ ಅಂತ ಸಾಲಿಗ್ರಾಮ ಮತ್ತು ಕಲಸಕ್ಕೆ ಸಮರ್ಪಣೆ ಮಾಡಿ ಚಂದ್ರಮಾಮನಸೋ ಜಾತ ಸಕ್ಷೋ ಸೂರ್ಯೋ ಅಜಾಯತ ಮುಖಾ ಕಂದ್ರಶಾಗ್ನಿಶ್ಚ ಪ್ರಾಣಾತ್ ವಾಯುರಜಾಯತ ನೈವೇದ್ಯಂ ಸಮರ್ಪಯಾಮಿ ಈಗ ಶಂಕದಲ್ಲಿ ಮತ್ತು ನೀರಾಕಿ ಕೈಲಿತುಕೊಳ್ಳಿ ಪಾನೀಯಂ ಪಾವನಂ ಶ್ರೇಷ್ಠಂ ಗಂಗಾದಿ ಸರಿತುದ್ಭವಂ ಪ್ರಾಸನಾತ್ತಂ ಮಯಾ ದತ್ತಂ ದೇವೇಶ ಪ್ರತಿಗಿಖ್ಯತಾಂ ಒಂದು ನೀರನ್ನು ಸ್ವಲ್ಪ ಪೇಲಾಗಿರಲಿ ಪಾದ್ಯಂ ಸಮರ್ಪಯಾಮಿ ತಿರುಗು ನಾಲ್ಕು ಸಲ ಉತ್ತರಾಭೋಜನಂ ಸಮರ್ಪಯಾಮಿ ಹಸ್ತ ಪ್ರಕ್ಷಾಳನಂ ಸಮರ್ಪಯಾಮಿ ಮುಖ ಪ್ರಕ್ಷಾಳನಂ ಸಮರ್ಪಯಾಮಿ ಆಚಮನೀಯಂ ಸಮರ್ಪಯಾಮಿ ಅಂತ ಆ ನೀರನ್ನ ಬಿಟ್ಟು ಈಗ ತೆಂಗಿನಕಾಯಿ ಎಲ್ಲ ಒಡೆದಿಟ್ಟುಕೊಂಡು ಅದಕ್ಕೆ ತೀರ್ಥವನ್ನ ಅಂದ್ರೆ ಶಂಕತೀರ್ಥವನ್ನ ಪ್ರೋಕ್ಷಣ ಮಾಡಿ ಭೂರ್ಭುವ ಶುಭ ಪರಿಶೇಷಣ ಮಾಡಿ ಸತ್ಯಂ ತತ್ತೇನ ಪರಿಹಿಂಚಾಮಿ ಶಂಕದಿಂದ ಒಂದ್ಸಲ ನೀರು ಬಿಡಿ ಅಮೃತೋಪಸ್ತ್ರ ನಮಸಿ ಸ್ವಾಹ ಮತ್ತು ತುಳಸಿಯನ್ನ ಕೈಯಲ್ಲಿಡ್ಕೊಂಡು ಬೀಜಪೂರ ಆಮ್ರ ಬಲಸ ಖರ್ಜೂರಿ ಕದಲಿ ಫಲಂ ನಾರಿಕೇಲ ಫಲಂ ದಿವ್ಯಂ ಗೃಹಾಣ ಅಭೀಷ್ಟದಾಯಕ ತುಳಸಿಯನ್ನ ಹಣ್ಣುಗಳಿಗೆಲ್ಲ ತೋರಿಸಿ ದೇವರಿಗೆ ಸಮರ್ಪಣೆ ಮಾಡಿ ನಾನಾವಿಧ ಫಲಾನಿ ಮಹಾನೈವೇದ್ಯಂ ನಿವೇದಗಾಮಿ ಮತ್ತೆ ಒಂದು ಉದ್ಧರಣಿ ನೀರನ್ನ ಬಿಳದಲಡಿಕೆ ಎಲಡಿಕೆಗೆ ಪ್ರೋಕ್ಷಣ ಮಾಡಿ ಭೂಕಿ ಫಲ ಶಮಾಯುಕ್ತಂ ನಾಗವಲ್ಲಿ ದಲಯುಕ್ತಂ ಕರ್ಪೂರಚೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿಗಿಖ್ಯತ ಕರ್ಪೂರ ತಾಂಬೂಲಂ ಸಮರ್ಪಯಾಮಿ ಒಂದು ದಕ್ಷಿಣೆಯನ್ನ ಇಡುತ್ತೆ ಹಿರಣ್ಯಗರ್ಭ ಗರ್ಭಸ್ಥಂ ಹೇಮಬೀಜಂ ವಿಭಾವಶೋಃ ಅನಂತ ಪುಣ್ಯ ಫಲತಂ ಅತಃಶಾಂತಿಂ ಪ್ರಯಶ್ಚಮೇ ಸುವರ್ಣ ಪುಷ್ಪ ದಕ್ಷಿಣಾಂ ಸಮರ್ಪಯಾಮಿ ಈಗ ಮಂಗಳಾರ್ತಿಗಳು ಏನೇನು ಮಾಡ್ತಿರೋ ಅದನ್ನೆಲ್ಲ ಮಂಗಳಾರ್ತಿ ಮಾಡಿ ಗಂಟೆ ಬಾರಿಸ್ತಾ ಮಾಡಿ ಓಂ ಚಂದ್ರಾದಿತ್ಯೌ ತತಾತಾರ ವಿದ್ಯುದಗ್ನಿಸ್ತದೈವ ಚ ತಮೇವ ಸರ್ವಜ್ಯೋತಿಂಶ ಆರತೀಕ್ಯಂ ಪ್ರತಿಗಿಖ್ಯತ ವೇದಾಹಮೇತಂ ವೃಜಂ ಮಹಾಂತಂ ಆದಿತ್ಯವರ್ಣಂ ತಮಸಸ್ತು ಪಾರೇ ಸರ್ವಾಣಿ ರೂಪಾಣಿ ವಿಚಿತ್ಯ ತೀರ ನಾಮಾನಿ ಗತ್ವಾ ಅಭಿವದನ ಯದಾಸ್ತೇ ಮಹಾನೀರಾಜನಂ ಸಮರ್ಪಯಾಮಿ ಅಂತ ಇಟ್ಟುಟ್ಟು ಒಂದು ಉದ್ದರಣ ನೀರು ಬಿಡ್ತು ನೀರಾಜನಂತ ಆಚಮನೀಯಂ ಸಮರ್ಪಯಾಮಿ ಹೂವನ್ನ ತೆಗೆದು ಆ ಮಂಗಳಾರ್ತಿಗೆ ಸುತ್ತಿ ಸಮರ್ಪಣೆ ಮಾಡಿ ರಕ್ಷಾಂದಾರ್ಯಾಮಿ ನೀವು ಮಂಗಳಾರ್ತಿ ತಗೊಳ್ಳಿ ರಕ್ಷಾಂದರ್ಶಗಾಮಿ ಎಲ್ಲರಿಗೂ ಕೂಡ
ಮನೆಯಲ್ಲಿರೋರೆಲ್ಲರೂ ಮಂಗಳಾರತಿಯನ್ನು ತಗೊಳ್ಳೋದು. ಆದಮೇಲೆ ಹೂಮಂತ್ರಾಕ್ಷತೆಯನ್ನು ಕೈಲಿಡಿಕೊಳ್ಳಿ. ಯೋ ನ ಪಿತ ಜನಿತ ಯೋ ವಿಧಾತ ದಾಮಾನಿ ವೇದ ಭುವನಾನಿ ವಿಶ್ವ ಯೋ ದೇವಾನ ನಾಮಧಾ ಏಕ ಏವ ತಂ ಸಂಪ್ರಶ್ನಂ ಭುವನ ಯಂತ್ಯನ್ಯಾ. ಪುಷ್ಪಾಂಜಲಿ ಸಮರ್ಪಯಾಮಿಯಿಂದ ಹೂವನ್ನು ಸಮರ್ಪಣೆ ಮಾಡಿರಿ. ಮಂತ್ರಾಸ್ತೆಯನ್ನು ತಗೊಂಡು ಛತ್ರ ಚಾಮರ ವ್ಯಜನ ತರ್ಪಣ ನಿತ್ಯ ಗೀತ ವಾದ್ಯ ಆಂದೋಳಿಕಾದಿ ಸಮಸ್ತ ರಾಜೋಪಚಾರಾನ್ ಸಮರ್ಪಯಾಮಿ ಅಂತ ಮಂತ್ರಾಸ್ತೆಯನ್ನು ಹಾಕಿ. ಹಾಕೊಂಡು ಹೂ ಮಂತ್ರಾಸ್ತೆಯನ್ನು ತಗೊಂಡು ಎದ್ದು ಪ್ರದಕ್ಷಿಣೆ ಮಾಡಿ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ. ಓಂ ನಾಭ್ಯಾ ಆಶೀದಂತರಿಕ್ಷಂ ಶ್ರೀಷ್ಣೋದ್ಯೌ ಶಮವರ್ತತ ಪದ್ಭ್ಯಾಂ ಭೂಮಿರ್ದಿಶಸ್ರೋತ್ರಾತ್ ತಥಾ ಲೋಕಾಂ ಆಕಲ್ಪಯನ್ ಪ್ರದಕ್ಷಿಣಂ ಸಮರ್ಪಯಾಮಿ. ನಮಸ್ತೆ ನಾಗೇ ಸರ್ವನಾಗೇಂದ್ರ ನಮಸ್ತೆ ಮಧುಸೂದನ ನಮಸ್ತೆ ಭಗವನ್ ಭೂಯೋ ನಮಸ್ತೆ ಧರಣೀಧರ ಸಪ್ತಾಸ್ಯಾಸನ್ ಪರಿದಯ ತ್ರಿಸಪ್ತ ಸಮಿತ ಕೃತಾಃ ದೇವಾಯತ್ಯಜ್ಞಂ ತನ್ ವಾನ ಅವದ್ರನ್ ಪುರುಷಂ ಪಶುಂ. ನಮಸ್ಕಾರಾನ್ ಸಮರ್ಪಯಾಮಿ ಅಂತ ಹೂವನ್ನು ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿ. ನಮಸ್ಕಾರ ಮಾಡಿಬಿಟ್ಟು ತಿರುಗು ಹೂಮಂತ್ರಾಸ್ತೆಯನ್ನು ತಗೊಂಡು ಯಜ್ಞೇನ ಯಜ್ಞ ಮಗದಂತ ದೇವಾಃ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ದೇಹನಾಗಂ ಮಗ್ಯಮಾನಸ್ಸಚಂತೆ ಯತ್ರ ಪೂರ್ವೇ ಸಾಧ್ಯಾ ಸಂತಿ ದೇವಾಃ. ಆವಾಹನಂ ನ ಜಾನಾಮಿ ನ ಜಾನಾಮಿ ವಿಸರ್ಜನಂ ಪೂಜಾಂ ಚೈವ ನ ಜಾನಾಮಿ ಕ್ಷಮ್ಯತಾಂ ಪುರುಷೋತ್ತಮ. ಮಾ ದೃಶೋನೋ ಪರಪಾಪಿ ತ್ವಾ ದೃಶೋನೋ ದಯಾಪರಃ ಇತಿ ಮತ್ವಾ ಜಗನ್ನಾಥ ರಕ್ಷಮಾ ಚರಣಾಗತಂತ ಹೂಮಂತ್ರಾಸ್ತೆಯನ್ನ ದೇವರ ಮೇಲೆ ಹಾಕಿ. ಹಾಕಿಬಿಟ್ಟು ಬೆಲ್ಲ ಗೋಧಿ ಬಿಳದರಡಿಕೆ ತೆಂಗಿನಕಾಯಿ ದಕ್ಷಿಣೆ ಒಂದು ಎಲೆ ಊಟ ಮಾಡುವ ಎಲೆ ಎಲ್ಲವನ್ನೂ ಒಂದು ಇದರಲ್ಲಿಟ್ಟು ವಾಯನದಾನ ತೆಗೆದಿಡ್ರಿ. ಯಾರು ಬ್ರಾಹ್ಮಣರನ್ನ ನೋಡುತ್ತರೋ ಅವ್ರಿಗೆ ಕೊಡಿ. ಅನಂತ ಪ್ರತಿಗಿನ್ನಾತಿ ಅನಂತೋ ವೈ ದಧಾತಿ ಚ ಅನಂತಃ ತಾರಕೋತ್ವಾಭ್ಯಾಂ ಅನಂತಾಯ ನಮೋ ನಮಃ ಇದಂ ವಾಯನದಾನಂ ಸದಕ್ಷಿಣಾಕಂ ಸತಾಂಬೂಲಂ. ಬ್ರಾಹ್ಮಣಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಅನಂತ ಪದ್ಮನಾಭ ಪ್ರೀತಿಂ ಕಾಮ್ಯಮಾನಃ ತುಭ್ಯಮಹಂ ಸಂಪ್ರದತೆ ನಮಮ ನಮಮಾಂತ. ಅದನ್ನು ಒಂದು ಉದ್ದರ ನೀರು ಬಿಟ್ಟು ಅದನ್ನ ಇಟ್ಬಿಡಿ. ಇಟ್ಟುಬಿಟ್ಟು ಈಗ ದಾರ ಪೂಜೆ ಮಾಡಿದ್ದಿರಲ್ವ ಅದನ್ನು ತೆಗೆದು ಕೈಯಲ್ಲಿಟ್ಟುಕೊಳ್ಳಿ ತಟ್ಟೆಯನ್ನು. ದಾರಿದ್ರ ನಾಶನಾರ್ಥಾಯ ಪುತ್ರಪತ್ರ ಪ್ರವರ್ತಗೆ ಅನಂತಾಖ್ಯ ಮಿದಂ ಸೂತ್ರಂ ದಾರಯಾಮಿ ಅಹಮುತ್ತಮಂತ ತೆಗೆದು ಅದಕ್ಕೆ ನಮಸ್ಕಾರವನ್ನು ಮಾಡಿ. ಮಾಡಿಬಿಟ್ಟು ಅದನ್ನು ಕೆಳಗಿಟ್ಟು ಅನಂತ ಸಂಸಾರ ಮಹಾ ಸಮುದ್ರ ಮಗ್ನಂ ಸಮು ಉದ್ಧರ ವಾಸುದೇವ ಅನಂತರೂಪಿನ್ ವಿನಯೋಜಯಿಶ್ವಹಿ ಅನಂತ ಸೂತ್ರಾಯ ನಮೋ ನಮಸ್ತೆ ಅಂತ ನಮಸ್ಕಾರ ಮಾಡ್ರಿ. ಈಗ ಆಧಾರವನ್ನ ಬಲದ ಕೈಯಲ್ಲಿ ಗಂಡಸರು ಇಲ್ಲಿ ಅಥವಾ ಇಲ್ಲಿ ಒಂದು ಹೂವನ್ನಿಟ್ಟು ಕಟ್ಕೋಬೇಕು. ಹೆಂಗಸರು ಕುತ್ತಿಗೆಯಲ್ಲಿ ಹಾಕ್ಕೊಳ್ಳೋದು. ಅದನ್ನ ಧಾರ ಬಂಧನಕ್ಕೆ ಶ್ಲೋಕ ಸಂಸಾರ ಗಖ್ವರ ಗುಗಾಸು ಸುಖಂ ವಿಕತ್ತುಂ ವಾಂಚಂತಿ ಯೇ ಗುರು ಕುಲೋದ್ಭವ ಶುದ್ಧ ಸತ್ವಾಃ ಸಂಪೂಜ್ಯ ಚ ತ್ರಿಭುವನೇಶಂ ಅನಂತರೂಪಂ ಭದ್ರಂತಿ ದಕ್ಷಿಣಕರೆ ವರಧೋರಕಂತೆ ಅಂತ ಆಧಾರವನ್ನು ಕಟ್ಟಿರು. ಸಂಸಾರ ಗಖ್ವರ ಗುಗಾಸು ಸುಖಂ ವಿಕತ್ತುಂ ವಾಂಚಂತಿಗೆ ಕುರುಗುಲೋದ್ಭವ ಶುದ್ಧ ಸತ್ವಾಃ ಸಂಪೂಜ್ಯ ತ್ರಿಭುವನೇಶಂ ಅನಂತರೂಪಂ ಬದ್ಧಂತಿ ದಕ್ಷಿಣಕರೆ ವರದೋರಕಂತೆ ಅಂತ ಕಟ್ಟಿಲ್ರಿ. ಈಗ ಹೋದ ವರ್ಷ ದಾರವನ್ನು ಕುತ್ತಿಗೆಯಲ್ಲಿ ಹಾಕಿದ್ವಿ, ಅದನ್ನ ಬಿಚ್ಚೋದಕ್ಕೆ ಮಂತ್ರ ವಿಸರ್ಜನೆ ಮಾಡಿ. ನಮಃ ಸರ್ವ ಹಿತಾನಂದ
ಜಗದಾನಂದ ಕಾರಕ ಜೀರ್ಣದೋರಂ ಅಮುಂ ದೇವ ವಿಶ್ವಜೇಕಂ ತ್ವದಾಜ್ಞೆಯ ಅಂತ ಅದನ್ನ ಬಿಚ್ಚಿ ಇಟ್ಟುಬಿಡಿ. ಇಟ್ಟುಬಿಟ್ಟು ಕಾ ಬೆಳಿಗ್ಗಿನ ಪೂಜೆ ಸಂಪೂರ್ತಿ ಆಯಿತು. ಯಸ್ಯ ಸ್ಮೃತ್ಯಾದ ನಾಮೋಕ್ತ್ಯಾದ ಪೂಜಾಗ್ರಿಯಾದ ಸೌಮ್ಯೂನು ಸಂಪ್ರದಾಮ್ಯಾತಿ ಸದ್ಯೋವಂತೇನ ಅಕ್ಷತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಪೂಜನ ಮಯಾ ದೇವ ಪರಿಪೂರ್ಣಂ ತತಸ್ತು ಮೇ. ಅನೇನ ಶ್ರೀ ಅನಂತಪದ್ಮನಾಭ ಪೂಜನೇನ ಭಗವಾನ್ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ಶ್ರೀ ಅನಂತಪದ್ಮನಾಭ ಪ್ರಿಯತಾಂತ ನೀರಾಕಿಲ್ಲ ಮಂತ್ರ ಹಾಕಿ ಬಿಡ್ರಿ. ಶ್ರೀಕೃಷ್ಣಾರ್ಪಣಮಸ್ತು ಅಂತ ಬಿಟ್ಬಿಡ್ರಿ. ಸಾಯಂಕಾಲ ಗಂಧ ಕುಂಕುಮ ಅರ್ಶಿನ ಕುಂಕುಮವನ್ನ ಪೂಜೆ ಮಾಡಿ ಸಾಯಂಕಾಲ ಸಂಧ್ಯಾವನ್ನ ಮಾಡಿದ ಮೇಲೆ ಕೇಶವಾದಿ ನಾಮಗಳಿಂದ ಅರ್ಚನೆ. ಗಂಧಾನ್ ಸಮರ್ಪಯಾಮಿ, ಪುಷ್ಪಾಣಿ ಸಮರ್ಪಯಾಮಿ, ಕೇಶವಾಯ ನಮಃ, ನಾರಾಯಣಾಯ ನಮಃ ನಿಮಗೆಲ್ಲ ಬರೋದು. ಅದು ಅರ್ಚನೆ ಮಾಡ್ರಿ. ಒಂದು ದೀಪ ದೀಪ ತೋಷಿ, ಒಂದು ತಿಕ್ಕು ಹಣ್ಣುಗಳದ್ರಡಿಕೆ ನೈವೇದ್ಯ, ಮಂಗಳಾರತಿಯನ್ನ ಮಾಡಿ ಪ್ರದಕ್ಷಿಣ ನಮಸ್ಕಾರ ಮಾಡಿಬಿಟ್ಟು ಪ್ರಾರ್ಥನೆ ಮಾಡಿದ್ರಿ. ನಮಸ್ತೆ ವಾಸುದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಸಾತ್ವಿರಸ್ತು ಶಿವಂ ಚಾಸ್ತು ತ್ವತ್ಪ್ರಸಾದ ಜನಾರ್ದನ ಅಂತ ಪ್ರಾರ್ಥನೆ ಹಾಕಿ ಮಂತ್ರಾಸ್ತೆಯನ್ನು ಹಾಕ್ಬಿಟ್ರಿ. ಇದಕ್ಕಾಮೇಲೆ ಅನಂತ ಪದ್ಮನಾಭ ವ್ರತ ಕಥೆಯನ್ನ ಕೇಳಬೇಕು. ಅದು ಪ್ರತ್ಯೇಕ ಇನ್ನೊಂದು ಕೊಡ್ತೀವಿ ವಿಡಿಯೋ. ಈಗ ವಿಸರ್ಜನ ಮಂತ್ರ. ಯಾಂತು ದೇವಗಣ ಸರ್ವೇ ಪೂಜಾ ಆದಾಯ ಮತ್ಕೃತಾಂ ಇಷ್ಟಕಾಮ್ಯಾತ್ ಹೃದ್ಯರ್ಥಂ ಪುನರ್ ಆಗಮನಾಯ ಚ ಅಂತ ಮಂತ್ರಾಸ್ತೆಯನ್ನು ಕಲಸದ ಮೇಲೆ ಹಾಕಿ ಕಲಸವನ್ನ ಉತ್ತರ ಭಾಗಕ್ಕೆ ಅಂದ್ರೆ ನಾರ್ತಿಗೆ ಸ್ವಲ್ಪ ಜರುಗಿಸಿ ತೆಗೆದು ಅಕ್ಕ ತೀರ್ಥ ಎಲ್ಲ ತಗೊಂಡು ಎಲ್ಲರಿಗೂ ಕೊಟ್ಟು ಎಲ್ಲ ಮಾಡ್ರಿ. ಏನು ಅನಂತ ಇದೆ ದರ್ಬೈಯಲ್ಲಿ ಮಾಡಿದ್ದು ಅದನ್ನ ಅಕ್ಕಿಯ ಇದನಲ್ಲಿ ಡಬ್ಬವನಲ್ಲಿ ಹಾಕಿಡ್ಬೇಕು. ಶ್ರೀಕೃಷ್ಣಾರ್ಪಣ ಅನಂತ ಪದ್ಮನಾಭನ ಅನುಗ್ರಹದಿಂದ ನಿಮ್ಮೆಲ್ಲರಿಗೂ ಕೂಡ ಎಲ್ಲ ಕಾರ್ಯಗಳು ಅನಂತ ಕಾರ್ಯಗಳು ಕೈಗೂಡಲಿ ಅಂತ ಪ್ರಾರ್ಥನೆ ಮಾಡ್ತೇವೆ. ಶ್ರೀಕೃಷ್ಣಾರ್ಪಣ.